ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿವಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ಏನು ಮಿಥುನ ರಾಶಿ, ನಿಮಗೂ ಅಷ್ಟೇ, ಫ್ಯಾಂಟಾಸ್ಟಿಕ್. ಒಂದು ರೀತಿ ಯಾವ ಮಟ್ಟಕ್ಕೆ ಆ ಕೇಂದ್ರ ಸ್ಥಾನದಲ್ಲಿ ಕುಳಿತಿರ್ತಕ್ಕಂಥ ಸೂರ್ಯ ವಿಶೇಷ ವೃದ್ಧಿಯನ್ನು ತಂದುಕೊಡ್ತಾನೆ, ಅತ್ಯದ್ಭುತವಾಗಿರ್ತಕ್ಕಂಥ ಅಧಿಕಾರವನ್ನು ತಂದುಕೊಡ್ತಾನೆ. ಅದರಲ್ಲೂ ಗೌರ್ಮೆಂಟ್ ಜಾಬು, ಗೌರ್ಮೆಂಟ್ ಕೆಲಸ, ಗೌರ್ಮೆಂಟ್ ವ್ಯವಹಾರ ಅಂತ ಏನಾದರೂ ಓಡಾಡ್ತಿದ್ದೀರಿ ಅನ್ನತಕ್ಕಂಥದ್ದಾದರೆ ಸುಖಕ್ಕೋಸ್ಕರ ಖರ್ಚಿನ ವರ್ಷ ಅನ್ನತಕ್ಕಂಥದ್ದು ಹೇಳ್ತಾನೆ. ತೊಂದರೆಗಳೇನೂ ಇಲ್ಲ, ಸುಖ ಬೇಕು ಅಂದರೆ ಖರ್ಚು ಮಾಡಲೇಬೇಕು ಅಲ್ವಾ. ಆ ಥರದ ಒಂದು ಛಾಯೆ ಇರತಕ್ಕಂಥ ಒಂದು ವರ್ಷವಾಗಿರುತ್ತೆ. ಮ್ಯಾನೇಜ್ಮೆಂಟು, ಬ್ಯಾಂಕಿಂಗು, ಫೈನಾನ್ಸು, ಅಡ್ವೈಸರು ಬುಧ ಹಾಗೂ ಗುರು ಮನೇಲಿ ಕುಳಿತಿದ್ದಾನೆ. ಗುರು ಶನಿ ಮನೆಯಲ್ಲಿ ಕುಳಿತಿದ್ದಾನೆ. ಸ್ವಲ್ಪ ಪರಿಶ್ರಮ, ಎಲ್ಲೋ ರೆಕಗ್ನೇಷನ್, ಬೇಗ ಕೋಪ ಆಗ್ಬಿಡ್ತಿರಿ, ಜಾಗ್ರತೆ. ದೊಡ್ಡ ಪ್ರಯಾಣಗಳು ಬೇಡ, ದೊಡ್ಡ ರಿಸ್ಕಿನ ವ್ಯವಹಾರಗಳು ಬೇಡ. ಭ್ರಾತೃಗಳ ಜೊತೆ ಚೆನ್ನಾಗಿರಿ, ಗಂಡನ ಆರೋಗ್ಯ, ಹೆಂಡತಿ ಆರೋಗ್ಯದ ಕಡೆ ಒಂದು ಸ್ವಲ್ಪ ನೋಡಿ. ಬಾಡಿ ಬಿಲ್ಡರ್ಸ್ ಚೆನ್ನಾಗಿರುತ್ತೆ, ಸ್ಪೋರ್ಟ್ಸ್ ಪರ್ಸನ್ ಚೆನ್ನಾಗಿರುತ್ತೆ, ಸ್ವಲ್ಪ ಮುಂಗೋಪಿಗಳಾಗಿರ್ತೀರಿ, ಸ್ವಲ್ಪ ಜಾಗಿರುತ್ತೆ. ಪಾಲುದಾರಿಕೆ ವ್ಯವಹಾರಗಳಲ್ಲಿ ವಿಶೇಷ ಪ್ರಗತಿ ಪಡಿತೀರಿ. ದಿಢೀರ್ ದುಡ್ಡು, ದಿಢೀರ್ ಲಾಭಕ್ಕೆ ಹೋಗ್ಬೇಡಿ ಅಷ್ಟೆ. ನಿಮ್ಮ ಜೀವನದ ಪ್ರತಿ ಕನಸು ಒಂದು ಪುಟ್ಟ ಆರಾಧನೆಯೊಂದಿಗೆ ಆರಂಭವಾಗಲಿ, ಅಮ್ಮನ ಆಶೀರ್ವಾದದೊಂದಿಗೆ. ನಮಾಮಿ ಶಂಕರ. ಜೀವನದಲ್ಲಿನ ಶತ್ರು ಭಯಕ್ಕೆ ಹವಳದ ಎಣ್ಣೆ ರಾಮಬಾಣ. ನಿಮ್ಮ ಥೈರಾಯ್ಡ್ ಹಾಗೂ ಪಿ ಸಿ ಓಡಿ ಭಯಕ್ಕೆ ವಿಶುದ್ಧಿ 7H ರಾಮಬಾಣ. ನಮಾಮಿ ಶಂಕರ. ಜೀರ್ಣ ರೋಗಗಳಿಗೆ ಜೀರಿಗೆ ಮಜ್ಜಿಗೆಯೇ ಮದ್ದು, ಅದೇ ಹಸಿವೆ ರೋಗಕ್ಕೆ ಹಲಸಿನ ಹಣ್ಣೆ ಮದ್ದು, ವಾತ ಹಾಗೂ ಸಂಧಿವಾತ ರೋಗಗಳಿಗೆ ನಿರ್ಗುಂದಿಯೇ ಸದಾ ಮನೆ ಮದ್ದು. ನಮಾಮಿ ಶಂಕರ. ಶಿವಪೂಜೆಗೆ ಬಿಲ್ವಪತ್ರೆಯೇ ಶ್ರೇಷ್ಠ, ವಿಷ್ಣು ಪೂಜೆಗೆ ತುಳಸಿ ಪತ್ರೆಯೇ ಶ್ರೇಷ್ಠ, ಶುಗರ್ ಕಾಯಿಲೆ ನಿಯಂತ್ರಣಕ್ಕೆ ಮೇಷಶೃಂಗಿಯೇ ಸರ್ವಶ್ರೇಷ್ಠ. ನಮಾಮಿ ಶಂಕರ.